ಈ ವರ್ಷ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿರುವ ಕಾಂತಾರ ಸಿನಿಮಾ ಓಟಿಟಿಗೆ ಕಾಲಿಟ್ಟಿ ಮೋಡಿ ಮಾಡಿದೆ. ಕನ್ನಡದ ಈ ಚಿತ್ರ ತೆಲುಗು, ತಮಿಳು, ಮಲಯಾಳಂ, ತುಳು ಸೇರಿದಂತೆ ಹಿಂದಿಗೂ ಕೂಡ ಡಬ್ ಆಗಿದೆ. ಬಿಡುಗಡೆಯಾದ ಪ್ರತಿ ಭಾಷೆಯಲ್ಲೂ ಕೋಟಿ ಕೋಟಿ ಗಳಿಸಿರುವ ಈ ಚಿತ್ರ ಇದೀಗ ತೆಲುಗು ವರ್ಷನ್, ತಮಿಳು ಹಾಗೂ ಕನ್ನಡ ವರ್ಷನ್ ಅಮೆಜಾನ್ ಪ್ರೈಮ್ ವಿಡಿಯೋ ಮೂಲಕ ಪ್ರಸಾರವಾಗುತ್ತಿದೆ. ಆದರೆ ಕಾಂತಾರದ ಹಿಂದಿ ರೈಟ್ಸ್ ವರ್ಷನ್ ಅನ್ನ ಓಟಿಟಿಗೆ ನೀಡಿಲ್ಲ. ಈ ಬಗ್ಗೆ ಉತ್ತರ ಭಾರತದ ಪ್ರೇಕ್ಷಕರು ಸಾಕಷ್ಟು ಪ್ರಶ್ನೆ ಕೇಳುತ್ತಿದ್ದು, ಹಿಂದಿಯಲ್ಲಿನ ಶ್ರೇಷಿಕೆಯನ್ನ ಕಾಂತಾರ ಸ್ಟ್ರೀಮಿಂಗ್ ಯಾವಾಗ ಶುರುವಾಗಲಿದೆ ಮತ್ತು ಓಟಿಟಿಯಲ್ಲಿ ಯಾವಾಗ ಲಭ್ಯವಿದೆ ಎಂದು ಹಲವಾರು ಜನ ಪ್ರಶ್ನಿಸಿದ್ದಾರೆ. ಇನ್ನು ಇದೀಗ ಉತ್ತರ ಭಾರತದ ಪ್ರೇಕ್ಷಕರಿಗೆ ಸಿಹಿ ಸುದ್ದಿ ಎಂದು ತಿಳಿಸಲಾಗಿದ್ದು, ಹೆಸರಾಂತ ಓಟಿಟಿ ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸ್ ನಲ್ಲಿ ಕಾಂತಾರದ ಪ್ರೋಮೋ ಲಾಂಚ್ ಆಗಿದೆ. ಇನ್ನು ಕಾಂತಾರ ಹಿಂದಿ ವರ್ಷನ್ ಅಮೆಜಾನ್ ಪ್ರೈಮ್ ಬದಲು ಓಟಿಟಿ ನೆಟ್ಫ್ಲಿಕ್ಸ್ ನಲ್ಲಿ ಬಿಡುಗಡೆ ಆಗಲಿದೆ ಎಂದು ನೆಟ್ಫ್ಲಿಕ್ಸ್ ಸಂಸ್ಥೆ ಅಧಿಕೃತವಾಗಿ ತಿಳಿಸಿದೆ. ಉತ್ತರ ಭಾರತದ ಪ್ರೇಕ್ಷಕರ ವಲಯದಲ್ಲಿ ನೆಟ್ಫ್ಲಿಕ್ಸ್ ಚಂದಾದಾರರು ಹೆಚ್ಚಾಗಿದ್ದು, ಕಾಂತಾರ ಹಿಂದಿ ವರ್ಷನ್ ಪ್ರಸಾರ ಹಕ್ಕುಗಳನ್ನ ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ. ಕನ್ನಡದ ಒಂದು ಚಿತ್ರ, ಉತ್ತರದಲ್ಲಿ ಒಂದು ಓಟಿಟಿ ಪ್ಲಾಟ್ಫಾರ್ಮ್ ಹಾಗೂ ದಕ್ಷಿಣ ಭಾರತದಲ್ಲಿ ಇನ್ನೊಂದು ಓಟಿಟಿ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗಿರೋದು ಇದೇ ಮೊದಲು ಎಂದು ಬಹಳಷ್ಟು ಸಿನಿಮಾ ವಿಮರ್ಶಕರು ಇದರ ಬಗ್ಗೆ ಮಾತನಾಡಿದ್ದಾರೆ. ಕಾಂತಾರ ಸೂಪರ್ ಹಿಟ್ ಆದ ಬಳಿಕ ರಿಷಬ್ ಶೆಟ್ಟಿ ಅವರಿಗೆ ಡಿಮ್ಯಾಂಡ್ ಹೆಚ್ಚಿದ್ದು, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿದೆ. ಈಗ ಅವರು ಮಾಡಲಿರುವ ಮುಂದಿನ ಸಿನಿಮಾ ಬಗ್ಗೆ ಬಹಳಷ್ಟು ಅಭಿಮಾನಿಗಳು ಕಾದಿದ್ರೆ, ರಿಷಬ್ ಶೆಟ್ಟಿ ಮಾತ್ರ ಕಾಂತಾರ ಸಕ್ಸಸ್ ಗೂ ಮುನ್ನ ಒಪ್ಪಿಕೊಂಡಿರುವ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡ್ತೀನಿ ಎಂದು ಹೇಳಿದ್ದಾರೆ. ಹರೀಶ್ ಶೆಟ್ಟಿ, ಫಿಲಂ ಬ್ಯೂರೋ, ಕರ್ನಾಟಕ ಟಿವಿ.